ನನಗೆ ಸ್ವಾಗತ. ನಾನಿವತ್ತು ನಿಮಗೆ ಬ್ಯಾಗ್ ಹೊಲಿಯೋದನ್ನು ಯಾವ ಥರ ಅಂತೇಳಿ ತೋರಿಸ್ಕೊಡ್ತೀನಿ. ಬ್ಯಾಗ್ಗೆ ತುಂಬ ಡಿಮ್ಯಾಂಡ್ ಇದೆ. ಪ್ಲಾಸ್ಟಿಕ್ ಬ್ಯಾನ್ ಆಗಿರೋದ್ರಿಂದ ತುಂಬ ಯೂಸ್ ಆಗುತ್ತೆ, ಬಟ್ ಮನೆಯಲ್ಲೂ ಸಂಪಾದನೆ ಮಾಡ್ಬೋದು. ಇದು ಎಲ್ಲಿ ಸಿಗುತ್ತೆ, ಏನು, ಎಲ್ಲಿ ಸೇಲ್ ಮಾಡಬೇಕು ಎಲ್ಲನೂ ನಾನು ಹೇಳ್ಕೊಡ್ತೀನಿ. ನೋಡಿ, ಇವತ್ತು ಮಿಸ್ ಮಾಡಿದೆ ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಪ್ರೆಸ್ ಮಾಡಿ ಲೈಕ್ ಮಾಡಿ ಇಲ್ವಾ. ಏನನ್ಸುತ್ತೆ ನಿಮ್ಮ ಮನಸ್ಸಲ್ಲಿ ಅದನ್ನು ಕಮೆಂಟಲ್ಲಿ ಕಳಿಸಿ. ಹೊಸ ಹೊಸ ವಿಡಿಯೋ ಎಲ್ಲ ಮಾಡ್ತಾ ಇರ್ತೀನಿ. ಈಗ ನಾನಿವಾಗ ಕಟಿಂಗ್ ಮಾಡಿ ಸ್ಟಿಚ್ ಮಾಡೋದು ಹೇಗೆ ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ನಾನು ಫಸ್ಟೇ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ಚಾಕುನಲ್ಲೇ ಕಟ್ ಮಾಡ್ಬೋದು, ಏನು ಸಿಜರೇ ಬೇಕು ಅಂತ ಏನಿಲ್ಲ. ಮಾಮೂಲಿ ಈರುಳ್ಳಿ ಕಟ್ ಮಾಡೋ ಚಾಕುನಲ್ಲೇ ಕಟ್ ಮಾಡ್ಬೋದು. ನಾನೀಗ ಕಟ್ ಮಾಡಿದ್ದೀನಿ. ಇದನ್ನು ಸೈಜ್ ಎಷ್ಟು ಅಂತ ಹೇಳ್ತೀನಿ. ನನಗೆ ತುಂಬ ದೊಡ್ಡ ಸೈಜ್ ಕೊಟ್ಟಿದ್ದಾರೆ ಅವರು. ಇದರಲ್ಲೇ ಚಿಕ್ಕ ಸೈಜೂ ಹೊಲಿಬೋದು, ಇನ್ನೂ ದೊಡ್ಡದು ಬರುತ್ತೆ ಬಟ್ಟೆ ಅಂಗಡಿಯಲ್ಲಿ, ಅದು ಹೊಲಿಬೋದು. ನಾನು ಇದನ್ನು 17 ಕಟ್ ಮಾಡ್ಕೊಂಡಿದ್ದೀನಿ ಉದ್ದ. ಅಗಲ ಬಂದು 12.5 ಕಟ್ ಮಾಡಿದ್ದೀನಿ. ಇದು ಎರಡಿದೆ, ಒಂದು ತೆಗಿತೀನಿ ರೀ, ಎರಡಿದೆ, ಒಂದು 12.5 ನೋಡಿ. ಇದು ಉದ್ದ ಬಂದು 17. ಮತ್ತು ಇದಕ್ಕೆ ಹ್ಯಾಂಡಲು ಇಟ್ಕೊಳ್ಳೋಕ್ಕೆ, ಇದು ಎಷ್ಟಿದೆ ತೋರಿಸ್ತೀನಿ. ಇದು 14 ಇದೆ. ಮತ್ತು ಇದಕ್ಕೆ ಸೈಡು, ಈ ಥರ ಸೈಡು. ಇದು ಎಷ್ಟು ಉದ್ದ ಬರುತ್ತೆ ಅಂದರೆ, ಇದೆಲ್ಲ ಚಾಕುನಲ್ಲೇ ಕಟ್ ಮಾಡ್ಬೋದು. ಎಷ್ಟು ಉದ್ದ ಬರುತ್ತೆ, 47 ಬರುತ್ತೆ. 47 ಅಗಲ ಬಂದು 4 ಇಂಚಿ. ನಾನು ಇದನ್ನು ಮಿಸ್ ಮಾಡಿ ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. 2.5 ಕಟ್ ಮಾಡಿದ್ದೀನಿ. 4 ಕಟ್ ಮಾಡ್ಬೋದು, 2.5 ಕಟ್ ಮಾಡ್ಬೋದು. 4 ಕಟ್ ಮಾಡಿದರೆ ದೊಡ್ಡ ಬ್ಯಾಗ್ ಬರುತ್ತೆ, 2.5 ಕಟ್ ಮಾಡಿದರೆ ಚಿಕ್ಕದು ಬರುತ್ತೆ. ಈಗ ನಾನು ನಿಮಗೆ ಹೊಲಿಯೋದು ತೋರಿಸ್ತೀನಿ. ಹೊಲಿಯೋದು ಯಾವ ಥರ ಅಂದರೆ, 1 ಇಂಚಿ ಫೋಲ್ಡ್ ಮಾಡ್ಕೋಬೇಕು. 1 ಇಂಚಿ ಫೋಲ್ಡ್ ಮಾಡ್ಕೊಂಡು ಈ ಸೈಜಲ್ಲಿ 12.5 ಇದೆಯಲ್ಲ, ಇದನ್ನು 3 ಭಾಗ ಮಾಡಿ. ಇದರಲ್ಲಿ ಸೆಂಟರ್ಗೆ ನೋಡಿ 1 ಇಂಚಿ ಫೋಲ್ಡ್ ಮಾಡಿ, 1 ಇಂಚಿ ಫೋಲ್ಡ್ ಮಾಡಿ. ನೋಡಿ, 1 ಇಂಚಿ ಫೋಲ್ಡ್ ಮಾಡಿ, ಮಧ್ಯಕ್ಕೆ ಒಂದು ಮಾರ್ಕ್ ಮಾಡಿ, ಪೆನ್ ತಗೊಂಡು ಮಾರ್ಕ್ ಮಾಡಿಬಿಟ್ಟು ಅಲ್ಲಿಗೆ ಇದನ್ನು ಹಾಕಿ. ಏನು ಹೇಳಿ, ಬ್ಯಾಗು ಹಿಂಗೆ ಹೊಲಿರಿ. ಫಸ್ಟು ತುಂಬ ಲಾಂಗ್ ಸ್ಟಿಚ್ ಇಟ್ಕೊಳ್ಳಿ, ಸಣ್ಣ ಸ್ಟಿಚ್ ಏನು ಇಡೋಕೆ ಹೋಗಬೇಡಿ. ಈ ಮಾರ್ಕ್ ಇದೆಯಲ್ಲ, ಮಾರ್ಕ್ ಮೇಲೆ ಇದನ್ನ ಇಡಿ. ಮತ್ತೆ ಹಾಗೆ ತಗೊಂಡು ಇನ್ನೊಂದು ಮಾರ್ಕ್ ಇದೆಯಲ್ಲ, ಇಲ್ಲಿಡ್ರಿ ನೋಡಿ, ಇಷ್ಟೇ. ಮತ್ತೆ ಇದರ ಆಪೋಸಿಟ್ಟು ಇದು 1 ಇಂಚಿ ಮಡಚ್ಕೋಬೇಕು. 1 ಇಂಚಿನ ಹಿಂಗೆ 1 ಇಂಚಿ ಮಡಚ್ಕೊಂಡು ಹ್ಯಾಂಡ್ ಹಾಕೋದಕ್ಕೆ ಅರ್ಧಕ್ಕೆ ಮಾರ್ಕ್ ಮಾಡ್ಕೋಬೇಕು. ಪೆನ್ನಲ್ಲಿ ಮಾರ್ಕ್ ಮಾಡಿಕೊಂಡು ಮತ್ತೆ ಹಿಂಗೆ ಈ ಥರ ಹ್ಯಾಂಡ್ಲ್ ಹಾಕಿ ಹ್ಯಾಂಡ್ಲ್ ಹಾಕಿ ಹಂಗೆ ತಿರುಗಿಸ್ಕೊಳ್ಳಿ. ಇನ್ನೊಂದು ಮತ್ತೆ ಹಾಗೆ ತಿರುಗಿಸ್ಕೊಂಡು ಹಿಂಗೆ ಇಟ್ಕೊಂಡು ಈ ಥರ. ದೊಡ್ಡ ಮಿಷನ್ ಆದರೆ ಚೆನ್ನಾಗಿರುತ್ತೆ, ಚಿಕ್ಕ ಮಿಷನ್ನಲ್ಲಿ ಸ್ವಲ್ಪ ಕಷ್ಟ, ತುಳಿಬೇಕಲ್ವ, ಕಷ್ಟ ಆಗುತ್ತೆ. ಇದು ಎಲ್ಲೆಲ್ಲಿ ಸಿಗುತ್ತೆ ಅಂದರೆ, ಈಗ ಅಂಗಡಿಯಲ್ಲಿ ಜ್ಯುವೆಲರಿ ಅಂಗಡಿಗೆ ಕೊಡ್ಬೋದು. ನಾನು ಇದು ಅಲ್ಲೇ ಹೊಲಿತಾ ಇರೋದು. ಮತ್ತು ಇದನ್ನು 1/2 ಇಂಚು ಅಷ್ಟು ಮಡಚ್ಕೊಳ್ಳಿ, ಇಷ್ಟು 1/2 ಇಂಚಿ ಮಡಚ್ಕೊಂಡು ಇದು ಸೀದಾದಲ್ಲಿರಬೇಕು. ಇದು ಉಲ್ಟ, ಇದು ಸೀದಾ. ಇದನ್ನು ಈ ಥರ ಹಿಂಗೆ ಸ್ವಲ್ಪ ಮಡಚ್ಕೊಳ್ಳಿ, ಸೀದಕ್ಕೆ ಮಡಚ್ಕೊಳ್ಳಿ. ಇದು ಸೀದಾ, ಇದು ಸೀದಕ್ಕೇನೆ ಮಡಚ್ಕೊಳ್ಳಿ. ಮಡಚ್ಕೊಂಡ್ರೆ ಇಲ್ಲಿ ಉಲ್ಟಾ ಬರುತ್ತೆ. ಇದು ಬಟ್ಟೆ ಬಂದು ಬಳೆಪೇಟೆಯಲ್ಲಿ ಸಿಗುತ್ತೆ. ಒಂದು
ಒಂದು ಕ್ವಾರ್ಟರ್ ಇಂಚು ಅಷ್ಟು ಬಿಟ್ಟು ಹಿಂಗೆ ಟರ್ನ್ ಮಾಡ್ಕೊಳ್ಳಿ, ಟರ್ನ್ ಮಾಡ್ಕೊಂಡು ಒಂದು ಕ್ವಾರ್ಟರ್ ಇಂಚು ಸೇಮ್ ಮಡಚ್ಕೊಳ್ಳಿ. ಇದು ರೇಷನ್ ಅಂಗಡಿಗೂ ಕೊಡ್ಬೋದು. ಪ್ರತಿಯೊಂದು ಅಂಗಡಿಯಲ್ಲೂ ಈಗ ಇದೆ ಮೇಯ್ನ್ ಬ್ಯಾಗು, ಬಟ್ಟೆ ಕವರ್ ಇಲ್ಲ ಅನ್ನೋದ್ರಿಂದ ಈ ಬ್ಯಾಗೇ ಮೇಯ್ನ್. ಈಗ ಒಳ್ಳೆ ಸಂಪಾದನೆ ಇದೆ ಇದರಲ್ಲಿ. ಮನೆಯಲ್ಲೇ ಆರಾಮಾಗಿ ಒಂದಿನಕ್ಕೆ 300-400 ಬ್ಯಾಗ್ ಹೊಲಿಬೋದು. ಲಾಸ್ಟಿಗೆ ಒಂದು 1/2 ಇಂಚ್ ಬಿಟ್ಟು ಕಟ್ ಮಾಡಿಕೊಂಡು ಉಳಿದಿದ್ದನ್ನ ಹಿಂಗೆ ಫೋಲ್ಡ್ ಮಾಡಿ ಹಿಂದೆ ರಫ್ ಮಾಡಿ. ಏನು ಸಣ್ಣ ಸ್ಟಿಚ್ ಇಟ್ಟು ಹೊಲಿಬೇಕಂತ ಏನಿಲ್ಲ, ದೊಡ್ಡ ಸ್ಟಿಚ್ಚಲ್ಲಿ ಹೊಲಿಬೋದು. ನೋಡಿ, ಇದು ಉಲ್ಟಾ, ಇದು ಸೀದಾ. ಮತ್ತು ಇನ್ನೊಂದು ಪೀಸ್ ಇದೆಯಲ್ವಾ, ಆ ಪೀಸನ್ನು ಇದು ಮತ್ತೆ ಉಲ್ಟಾ ಸೀದಾದಲ್ಲಿ ಹಾಕಬೇಕು. ಇದು ಉಲ್ಟಾ 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 ಒಳಗಡೆ ಹೋಯಿತು, ಸೀದಾ ಇದು ಸೀದಾ, ಮತ್ತು ಇವಾಗ ಇದು ಸೀದಾ ಬರುತ್ತೆ. ನೋಡಿ, ಇದು ಒಂದು 1/4 ಇಂಚಿ ಬಿಟ್ಟು ಮಡಚ್ಕೊಳ್ಳಿ. ನೋಡಿ, ಇಷ್ಟು ಮಡಚ್ಕೊಂಡು ಮಾರ್ಕೆಟಲ್ಲಿ, ಬಳೆಪೇಟೆಯಲ್ಲಿ ಈ ಬಟ್ಟೆ ಸಿಗುತ್ತೆ. ಇದು ದೊಡ್ಡ ರೋಲ್ ರೋಲ್ ಥರ ಸಿಗುತ್ತೆ, ತಂದು ಚಾಕುನಾಗ ಕಟ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಹೆಂಗಪ್ಪ ಸಿಜರೇ ಬೇಕು ಅಂತ ಏನಿಲ್ಲ. ಮದುವೆ ಚೌಟ್ರಿಯಲ್ಲೂ ಇದೆ ಬ್ಯಾಗು. ಹೂವಿನ ಅಂಗಡಿಗೆ ಹೋದ್ರೂ ಇದೆ ಫ್ರೆಂಡ್ಸ್ ಈಗ ಬ್ಯಾಗು. ನಮ್ಮ ಚಾನೆಲ್ಲ ಮಿಸ್ ಮಾಡಿದೆ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಾನು ಕಳಿಸೋ ಹೊಸ ನ್ಯೂಸ್ ಎಲ್ಲ ನಿಮಗೆ ತಲುಪುತ್ತೆ. ಇನ್ನು ಮೂಲೆ ಬಂದಾಗ ಟರ್ನ್ ಮಾಡ್ಕೊಳ್ಳಿ, ಸ್ವಲ್ಪ ಒಂದು 1/4 ಇಂಚ್ ಬಿಟ್ಟು ಟರ್ನ್ ಮಾಡ್ಕೊಳ್ಳಿ.